ಶಾಸಕರಾಗಿರುವ ಜಿಟಿ ದೇವೇಗೌಡ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಸರ್ ಈಗ ಹೇಗಿದ್ದೀರಿ ಅಂತ ಕೇಳುವ ಸಿಚುವೇಶನ್ ನಲ್ಲಿ ಇಲ್ಲ. ಧ್ವನಾರಾಯಣ್ ಅವರನ್ನ ಕಳೆದುಕೊಂಡಿದ್ದೀವಿ, ಅವರ ಒಡನಾಟವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾದ್ರೆ ರಾಜಕೀಯವಾಗಿ ಸಾಕಷ್ಟು ಒಳ್ಳೆಯ ಹೆಸರನ್ನ ಅವರು ಮಾಡಿದ್ರು. ಧ್ರುವನಾರಾಯಣ್ ಅವರ ಬಗ್ಗೆ ಮಾತಾಡಲಿಕ್ಕೆ ಧ್ವನಿನೇ ಬರ್ತಾ ಇಲ್ಲ. ಬಾರಿ ದುಃಖ ಆಗಿದೆ. ಅವನು ನಿಜವಾಗಲೂ ಕೂಡ 1980 ರಿಂದ ನನಗೆ ಒಳ್ಳೆ ಸ್ನೇಹಿತರಾಗಿದ್ರು. ರಾಜಶೇಖರ ಮೂರ್ತಿ ಅವರ ಜೊತೆ ನಾನು ಅವರು ಎಲ್ಲ ರಾಜಶೇಖರ ಮೂರ್ತಿ ಜೊತೆ ಇದ್ದೆ. ರಾಜಶೇಖರ ಮೂರ್ತಿ ಅವರ ಜೊತೆ ಇದ್ವಿ. ಆವತ್ತಿಂದ ನನ್ನ ಅವರ ಸ್ನೇಹ ಅವರ ಯಾವುದೇ ಪಕ್ಷದಲ್ಲಿ ಇದ್ರೂ ಕೂಡ ಗಟ್ಟಿಯಾಗಿ ಇದೆ. ಇವತ್ತು ಅಂತ ಒಬ್ಬ ಸಜ್ಜನ ಪ್ರಾಮಾಣಿಕ ಕಾಯಕ ಮಾಡತಕ್ಕಂತ ವ್ಯಕ್ತಿ ರಾಜಕೀಯದಲ್ಲಿ ಲೋಕಸಭಾ ಸದಸ್ಯರಾಗಿ ಶಾಸಕರಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಒಂದ್ ಕಪ್ಪು ಚುಕ್ಕಿಗೂ ಕೂಡ ಇಲ್ಲದೆ ರಾಜಕಾರಣ ಮಾಡ್ತಾ ಈ ಕಾಲದಲ್ಲಿ ರಾಜಕಾರಣ ಮಾಡಬೇಕು ಅಂದ್ರೆ ಕಷ್ಟ. ಇಂಥ ಕಾಲದಲ್ಲೂ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಇಂಥ ವ್ಯಕ್ತಿ ಇದ್ರು ಅಂತಕ್ಕಂಥದ್ದೇ ಒಂದು ದೊಡ್ಡ ಸಂದೇಶ. ಅವರು ನಾನು ಈ ಕಡೆಯಿಂದ ಕುಮಾರಸ್ವಾಮಿ ಅವರು ಸಿಎಂ ಮುಖ್ಯಮಂತ್ರಿ ಇದ್ದಾಗ ನಾನು ಹುಣಸೂರಿನಲ್ಲಿ ಶಾಸಕ ಇದ್ದೆ. ಅವರು ಸಂತೇಬಂಡಿ ಶಾಸಕ ಇದ್ರು. ಆಗ ಅಲ್ಲೂ ನೀರಿಗೆ ಬರ, ನಮ್ಮಲ್ಲೂ ನೀರಿಗೆ ಬರ. ಆಗ 53 ಹಳ್ಳಿಗೆ ಅವರು ಆ ಕಡೆಗೆ, ನಾನು ಈ ಕಡೆ ಬಿಳ್ಕೆರೆ ಇಲ್ವಾಲ್ಕ 53 ಹಳ್ಳಿಗಳಿಗೆ ನೀರು ತರಲಿಕ್ಕೆ ಇಬ್ರು ಒಂದೇ ಸಾರಿ ಮಾಡಿಸಿದ್ವಿ. ಆ ರೀತಿ ಒಗ್ಗಟ್ಟಾಗಿ ಒಟ್ಟಾಗಿ ಅಭಿವೃದ್ಧಿಯಲ್ಲಿ ಕೈ ಜೋಡುತ್ತಿದ್ವಿ. ಅವರು ಯಾವತ್ತೂ ಕೂಡ ಜಲದರ್ಶಿನಿ ಮೈಸೂರಿನಲ್ಲಿ ಬಂದ್ರೆ ಇಡೀ ಚಾಮರಾಜನಗರ ಮೈಸೂರು ಜಿಲ್ಲೆ ಜನ ಎಲ್ಲ ಬಂದು ಅವ್ರನ್ನ ಭೇಟಿ ಮಾಡ್ತಿದ್ರು, ನೇರ ಸ್ಪಂದಿಸ್ತಾ ಇದ್ರು. ಇತ್ತೀಚೆಗಂತೂ ಕಾಂಗ್ರೆಸ್ ಪಕ್ಷದ ವರ್ಕಿಂಗ್ ಪ್ರೆಸಿಡೆಂಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು. ಅವರ ನಂಬಿಕೆ ವಿಶ್ವಾಸ ಎಲ್ಲವೂ ಕೂಡ ಡಿಕೆ ಅವ್ರ ನಾಯಕತ್ವ ಬೆಂಬಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ನಾಯಕತ್ವದಲ್ಲಿ ಅಪಾರ ನಂಬಿಕೆಯನ್ನು ಇಟ್ಕೊಂಡು ಈ ಪಕ್ಷವನ್ನ ಬೆಳಿಗ್ಗೆ ಗುಲ್ಬರ್ಗ, ಸಾಯಂಕಾಲ ರಾಯಚೂರು, ಮೈಸೂರು ಭಾರಿ ಆರೋಗ್ಯವಂತರಾಗಿದ್ರು, ಗಟ್ಟಿಯಾಗಿದ್ರು. ಈ ರೀತಿ ಅವ್ರಿಗೆ ಸಾವು ಬರುತ್ತೆ ಅಂತ ನಂಬಿಕೆ ಆಗ್ತಾ ಇಲ್ಲ. ಒಂದೇ ಒಂದಿನ ಅವ್ರಿಗೆ ಯಾವ ಜ್ವರ ಇನ್ನೊಂದಿಲ್ಲ. ಅವ್ರ ಫ್ಯಾಮಿಲಿ ಡಾಕ್ಟರ್ ಡಾಕ್ಟರ್ ರೇವಣ್ಣ, ನನಗೂ ಡಾಕ್ಟರ್ ರೇವಣ್ಣ ಸ್ನೇಹಿತರು, ಅವ್ರಿಗೂ ಸ್ನೇಹಿತರು, ಸುದೀಪ್ ಅಂತ ಸ್ನೇಹಿತರು. ನಾವು ಆವಾಗ ವಾರಕ್ಕೆ 15 ದಿವಸಕ್ಕೆ ಸೇರ್ತಾ ಇರೋ. ಅವ್ರ ಪತ್ನಿಗೂ ಕೂಡ ಕ್ಯಾನ್ಸರ್ ಕಾಯಿಲೆ ಇತ್ತು. ಅವ್ರು ಈ ಒಂದು ತಿಂಗಳಲ್ಲಿ ಅಪೋಲೋ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡು ಅಲ್ಲೂ ಕೂಡ ನೋಡ್ತಾ ಇದ್ರು. ಬಹಳ ದಿವಸದಿಂದ ಮನೆಯಲ್ಲೂ ಕೂಡ ಅವ್ರ ಪತ್ನಿಗೆ ಆರೋಗ್ಯ ಸರಿ ಇಲ್ಲ. ಎಲ್ಲಾದ್ರೂ ಕೂಡ ಪತ್ನಿನೂ ಕೂಡ ಲೆಕ್ಕಿಸ್ತೆ, ಕುಟುಂಬನೂ ಲೆಕ್ಕಿಸ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಅಪಾರವಾದಂತ ಸೇವೆಯನ್ನ ಸಲ್ಲಿಸ್ತಾ ಇದ್ದಂತವ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ನೇಹಿತತನಕ್ಕೆ ಬಂದು ನನಗೆ ಗೌಡ್ರೆ ಈ ಸಾರಿ ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ನಾನು ಅವ್ರಿಗೆ ಹೇಳ್ದೆ, ಸರ್ ಇದೊಂದ್ಸಾರಿ ಶ್ರೀನಿವಾಸರಾಜ್ ಕೊನೆ ಚುನಾವಣೆ, ಅವ್ರಿಗೆ ನಾವು ಬೆಂಬಲ ಮಾಡ್ಬಿಡ್ತೀವಿ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದಾಗ ಬಿಡಿ ಸರ್ ನೀವು ನೇರವಾಗಿ ಹೇಳಿದ್ರಿ ಅಂತ ಕೋಪನೆ ಮಾಡ್ಕೊಳ್ಳಿಲ್ಲ, ಪ್ರೀತಿ ಪಟ್ರು. ಸೋತ್ ಮೇಲೆ ಬಂದ್ರು, ಸರ್ ಗೆದ್ದಿದ್ರೆ ಇವತ್ತು ರಾಷ್ಟ್ರದಲ್ಲಿ ನನ್ ಜೊತೆ ಹೈಕಮಾಂಡ್ ಚೆನ್ನಾಗಿದ್ರು, ರಾಷ್ಟ್ರ ನಾಯಕ ಆಗ್ತಾ ಇದ್ದೆ ಅಂತ ಅವಕಾಶ ತಪ್ಪೋಯ್ತು ಸರ್. ಇನ್ ಮುಂದೆ ನಾನು ಅಲ್ಲೋಗಲ್ಲ, ರಾಜ್ಯದ ರಾಜಕೀಯ ಮಾಡ್ತೇನೆ. ಇನ್ ಮುಂದೆ ನೀವು ಕೂಡ ಗೆಲ್ಬೇಕು, ನಾನು ಗೆಲ್ಬೇಕು, ಯಾವ್ದಾದ್ರು ಪಕ್ಷದಲ್ಲಿ ಇರೋಣ, ನಿಮ್ಮಂತವ್ರು ನಮ್ಮಂತವ್ರು ಜನಸೇವೆ ಮಾಡ್ಲಿಕ್ಕೆ ಬೇಕು ಸರ್ ಅಂತೇಳಿ ಯಾವಾಗ ಅವಾಗ ಸೇರಿ ಏನ್ ನಡೆಯುತ್ತೆ ಕಾಂಗ್ರೆಸ್ ಅಲ್ಲಿ, ಏನ್ ನಡೆಯುತ್ತೆ ಬೇರೆ ಪಕ್ಷಗಳಲ್ಲಿ, ಏನ್ ನಡೀತಾ ಇದೆ ನಿಮ್ಮಲ್ಲಿ, ಏನ್ ನಡೀತಾ ಇದೆ, ಇದೆಲ್ಲ ನಾವು ಇಬ್ಬರು ಮಾತ್ರ ಹಂಚ್ಕೊಳ್ತಾ ಇತ್ತು. ಅಂತ ಒಬ್ಬ ಸ್ನೇಹಿತ ಎಲ್ಲರಿಗೂ ಈ ರಾಜ್ಯದ ದೊಡ್ಡ ಆಸ್ತಿ. ಈ ದಲಿತರಿಗಂತೂ ನಂಬರ್ ಒನ್ ಧ್ರುವತಾರೆ ದಲಿತರಲ್ಲಿ. ಅಂತ ಒಬ್ಬ ಬುದ್ಧಿವಂತ ನಾಯಕ, ಯೋಜನೆಗಳನ್ನ ರೂಪಿಸ್ತಕ್ಕಂತ ಶಕ್ತಿ ಇತ್ತು, ಅದನ್ನ ಕಾರ್ಯಗತ ಮಾಡ್ತಕ್ಕಂತ ಶಕ್ತಿ ಇತ್ತು. ಅಂತ ಒಬ್ಬ ದೊಡ್ಡ ನಾಯಕ, ರಾಜ್ಯದ ದೊಡ್ಡ ಆಸ್ತಿ ಅವರು ಧ್ರುವನಾರಾಯಣ ಅವರು. ಯಾವುದೇ ಪಕ್ಷದಲ್ಲಿ ಇರಲಿ ಅಂತ ವ್ಯಕ್ತಿಗಳು ಗೆಲ್ಲೋವರೆಗೂ ಪಕ್ಷದ ರಾಜಕಾರಣ ಗೆದ್ದ ಮೇಲೆ ಎಲ್ಲರ ಜೊತೆ ಸೇರಿ ಅಭಿವೃದ್ಧಿ ಮಾಡ್ತಾ ಇದ್ರು, ಎಲ್ಲರನ್ನ ಪ್ರೀತಿಸ್ತಾ ಇದ್ರು, ಇವರನ್ನ ಎಲ್ಲರೂ ಪ್ರೀತಿಸ್ತಾ ಇದ್ರು. ಅಂತ ಒಬ್ಬ ನಾಯಕನ್ನ, ನನ್ನ ಆತ್ಮೀಯ ಸ್ನೇಹಿತನ್ನ ಕಳ್ಕೊಂಡಿರ್ತಕ್ಕಂಥದ್ದು ಭಾರಿ ನನಗೆ ದುಃಖ ಆಗಿದೆ. ಅವ್ರ ಆತ್ಮಕ್ಕೆ ದೇವರು ಚಿರ ಶಾಂತಿಯನ್ನು ಕೊಡ್ಲಿ. ಅವ್ರ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ತಾಯಿ ಚಾಮುಂಡೇಶ್ವರಿ ಕರುಣಿಸ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೆ ಟೆನ್ಷನ್ ಇದ್ದದ್ದು ನಂಜನಗೂಡು ಕ್ಷೇತ್ರದ ಒಂದೇ,
ನನಗೆ ಸರಿ ನಾನು ಒಂದು ಕ್ಷೇತ್ರ ಎಂ ಎಲ್ ಆಗ್ಬೇಕು ಅಂತಿದ್ದೀನಿ, ಇದಕ್ಕೂ ನನಗೆ ತಾಪತ್ರೆ ಕೊಡ್ತಾರೆ ಅಂತ ಅವಾಗ ಅವಾಗ ಹೇಳೋರು. ಓಕೆ, ಧನ್ಯವಾದ ದೇವೇಗೌಡ ಸರ್ ಮಾತನಾಡಿದಕ್ಕೆ.